ನಾನು ಬರುವ ದಾರಿನಲ್ಲಿ ಒಂದು ಕಡೆ ಕಡಲು ಕೊರ್ತಾ ಇರತಕ್ಕಂಥದ್ದೆಲ್ಲ ವೀಕ್ಷಣೆ ಮಾಡತಕ್ಕಂಥದ್ದು ಆಯಿತು. ಆಮೇಲೆ ಎರಡು ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟಿದ್ದೆ. ಹಾಗಾಗಿ ಇಲ್ಲಿ ಬರೋ ಚೆನ್ನಾಗಿದೆ. ನಾನು ಇವತ್ತೇ ಮಂಗಳೂರಿನಲ್ಲಿ ಕೂಡ ಇದ್ದೀನಿ. ನನ್ನಿಂದ ಹೆಚ್ಚು ಸಮಯ ಉಡುಪಿನಲ್ಲಿ ಕೊಡಲಿಕ್ಕೆ ಆಗಲ್ಲ. ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಕೂಡ ನನಗೆ ಸುನಿಲ್ ಅವರು ಮುಖಾಮುಖಿ ಆಗಿದೆ. ಅನೇಕ ಮುಖಾಮುಖಿ ಆಗಿದೆ. ಇನ್ನು ಮುಂದೆ ಬೇರೆಯವರು ಕೂಡ ಮುಖಾಮುಖಿ ಆಗಬೇಕು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮುಖಾಮುಖಿ ಆಗುತ್ತೆ. ಮುಖಾಮುಖಿ ಆದ್ರೆ ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಆರೋಗ್ಯಕರವಾದಂತಹ ಚರ್ಚೆ ಆಗ್ತದೆ. ಯಾವಾಗಲೂ ಚರ್ಚೆ ಆರೋಗ್ಯಕರವಾಗಿ ಮತ್ತು ವಿಷಯಾಧಾರಿತ ಚರ್ಚೆ ಆದರೆ ಅದು ಸಮಾಜಕ್ಕೂ ಒಳ್ಳೆಯದು, ಪ್ರಜಾಪ್ರಭುತ್ವಕ್ಕೂ ಒಳ್ಳೆಯದು, ಮತ್ತೆ ಸರ್ಕಾರಕ್ಕೂ ಒಳ್ಳೆಯದು ಅಂತ ಹೇಳಿ ನಾನು ಭಾವಿಸ್ತೀನಿ. ನಾನು ಪ್ರಜಾತಂತ್ರದಲ್ಲಿ ಬಹಳ ನಂಬಿಕೆ ಇರ್ತೇನೆ. ಹಾಗಾಗಿ ವಿರೋಧ ಪಕ್ಷದವ್ರಿಗೆ ಕೂಡ ಗೌರವ ಕೊಟ್ಟು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಉಡುಪಿನಲ್ಲಿ ಎಲ್ಲರೂ ಕೂಡ ವಿರೋಧ ಪಕ್ಷದ ಶಾಸಕರ ಇದೊಂದು ಜಿಲ್ಲೆ ಮಾತ್ರ ಅಲ್ಲ, ವಿರೋಧ ಪಕ್ಷದ್ದು ಕೂಡ ನಿಮ್ಮ ಬಹಳ ಪ್ರೀತಿಯಿಂದ ಎಲ್ಲ ಒಟ್ಟಾಗಿ ಸ್ವಾಗತ ಮಾಡಿದ್ದಾರೆ. ಎರಡನೇ ಮಾತಿಲ್ಲ, ವಿರೋಧ ಮಾಡಕ್ ಮಾಡ್ತೀರಿ, ಪ್ರೀತಿ ಮಾಡಕ್ಕೂ ಮಾಡ್ತೀರಿ. ಇರ್ಬೇಕು, ಯಾವಾಗಲೂ ಕೊಡೋದು ತಕ್ಕೊಳ್ಳೋದು ಯಾವಾಗಲೂ ಇರ್ಬೇಕು. ಪ್ರಜಾತಂತ್ರ ಅಂದ್ರೆ ಅದೇನೆ, ಬರೀ ತಕ್ಕೊಳ್ಳದೇ ಇರಬಾರ್ದು, ಕೊಡೋದು ಇರಬೇಕು ತಕ್ಕೊಳ್ಳೋದು ಇರಬೇಕು. ಆಗ ಮಾತ್ರ ಪ್ರಜಾತಂತ್ರ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗ್ತದೆ.